ನಮಸ್ಕಾರ ಸ್ನೇಹಿತರೆ, ಈಗಾಗಲೇ ನಾವು 8ನೇ ತರಗತಿಯ ವಿಜ್ಞಾನ ವಿಷಯದೊಳಗೆ ಅಧ್ಯಾಯ 3ರಲ್ಲಿ ಸಂಶ್ಲೇಷಿತ ಎಳೆಗಳು ಮತ್ತು ಪ್ಲಾಸ್ಟಿಕ್ಗಳು ಅನ್ನುವಂಥ ಪಾಠದೊಳಗೆ ಮೊದಲನೇ ಭಾಗವಾಗಿ ನಾವು ಸಂಶ್ಲೇಷಿತ ಎಳೆಗಳು ಅಂದರೆ ಏನು, ಸಂಶ್ಲೇಷಿತ ಎಳೆಗಳಿಗೆ ಉದಾಹರಣೆಗಳು ಯಾವುವು, ಆ ಸಂಶ್ಲೇಷಿತ ಎಳೆಗಳ ಲಕ್ಷಣಗಳು ಮತ್ತು ಉಪಯೋಗಗಳನ್ನು ಕುರಿತಾಗಿ ನಾವು ಏನು ಮಾಡಿದ್ವಿ, ಅಭ್ಯಾಸ ಮಾಡಿದ್ವಿ. ಇನ್ನು ಈ ಪಾಠದ ಮುಂದುವರಿದ ಭಾಗ 2ರಲ್ಲಿ ನಾವು ಏನು ಅಭ್ಯಾಸ ಮಾಡೋಣ ಅಂತಂದರೆ, ಪ್ಲಾಸ್ಟಿಕ್ಗಳ ಕುರಿತಾಗಿ, ಪ್ಲಾಸ್ಟಿಕ್ಗಳಂತ ಯಾವಾಗ ಕರಿತೀವಿ, ಪ್ಲಾಸ್ಟಿಕ್ಗಳ ವಿಧಗಳೇನು, ಅವುಗಳ ಉಪಯೋಗ ಏನು, ಅವುಗಳ ಮತ್ತು ಪರಿಸರದೊಂದಿಗೆ ಅವುಗಳ ಸಂಬಂಧ ಏನು ಅನ್ನುವಂಥದ್ದನ್ನು ಕುರಿತಾಗಿ ನಾವು ಈ ಒಂದು ಅವಧಿ ಒಳಗೆ ಚರ್ಚೆ ಮಾಡೋಣ. ಪ್ರಸ್ತುತಪಡಿಸ್ತಾ ಇರುವವರು SB ISRD ಸರ್ಕಾರಿ ಪ್ರೌಢಶಾಲೆ ಬೀಳ್ಗಿ ಕ್ರಾಸ್. ಸ್ನೇಹಿತರೆ, ಪ್ಲಾಸ್ಟಿಕ್ಗಳು ನಮ್ಮ ದೈನಂದಿನ ಜೀವನದೊಳಗೆ ಸಾಕಷ್ಟು, ನಾವು ನಿತ್ಯ ಬದುಕಿನೊಳಗೆ ನಮ್ಮ ಸುತ್ತಮುತ್ತ ಸಾಕಷ್ಟು ಪ್ಲಾಸ್ಟಿಕ್ ಯುಕ್ತ ಸಾಮಾನುಗಳನ್ನು ನಾವು ನೋಡಿದ್ದೀವಿ. ಹಾಗಾದರೆ ಈ ಪ್ಲಾಸ್ಟಿಕ್ಗಳನ್ನುವಂಥವು ಏನಿವು, ಯಾವ ರೀತಿ ಸಂಶ್ಲೇಷಿತ ಎಳೆಗಳ ಬಗ್ಗೆ ನಾವು ಅಭ್ಯಾಸ ಮಾಡಿದ್ದೀವಿ, ಸಂಶ್ಲೇಷಿತ ಎಳೆಯಂತೆ ಪ್ಲಾಸ್ಟಿಕ್ ಸಹ ಏನಿದು ಒಂದು ಅಂತಂದರೆ ಪಾಲಿಮರ್. ಮೊದಲನೇ ಅವಧಿ ಒಳಗೆ ನಾವು ಪಾಲಿಮರ್ ಬಗ್ಗೆ ಅಭ್ಯಾಸ ಮಾಡಿದ್ದೀವಿ. ಪಾಲಿಮರ್ ಅಂತ ಎದಕ್ಕೆ ಕರಿತೀವಿ, ಪಾಲಿ ಅಂದರೆ ಅನೇಕ, ಮರ್ ಅಂದರೆ ಘಟಕಗಳು, ಅನೇಕ ಘಟಕಗಳನ್ನು ಉದ್ದ ಸರಪಳಿಯಂತೆ ಹೊಂದಿರುವಂಥವಕ್ಕೆ ನಾವು ಏನಂತ ಕರಿತೀವಿ, ಪಾಲಿಮರ್ ಅಂತ ಕರಿತೀವಿ ಅಂತ ಹೇಳಿದೆ. ಎಲ್ಲ ಪ್ಲಾಸ್ಟಿಕ್ಗಳಲ್ಲೂ ಘಟಕ ಜೋಡಣೆ ಒಂದೇ ರೀತಿಯಾಗಿರೋದಿಲ್ಲ. ಸಂಶ್ಲೇಷಿತ ಎಳೆಯೊಳಗೆ ನಾವು ಏನು ನೋಡ್ತೀವಿ, ಆ ಘಟಕಗಳೆಲ್ಲವೂ ಏನಾಗಿರ್ತವೆ ಅಂತಂದ್ರೆ ಒಂದ್ರ ಪಕ್ಕ ಒಂದು, ಒಂದ್ರ ಪಕ್ಕ ಒಂದು, ಒಂದ್ರ ಪಕ್ಕ ಒಂದು, ಹೀಗೆ ಥರ ಜೋಡ್ಕೋತ ಉದ್ದನೇ ಸರಪಣಿಯಾಗಿರುತ್ತೆ. ಆದರೆ ಪ್ಲಾಸ್ಟಿಕ್ಗಳಲ್ಲಿ ಈ ಘಟಕಗಳ ಜೋಡಣೆ ಒಂದೇ ರೀತಿಯಾಗಿರೋದಿಲ್ಲ. ಅದರೊಳಗೆ ನಾವು ಏನು ನೋಡ್ತೀವಿ ಅಂತಂದ್ರೆ ಎರಡು ವಿಧಾನಗಳನ್ನು ನಾವು ನೋಡ್ತೀವಿ. ಕೆಲವು ಪ್ಲಾಸ್ಟಿಕ್ಗಳಲ್ಲಿ ಆ ಘಟಕಗಳ ಜೋಡಣೆ ರೇಖೀಯವಾಗಿದ್ದರೆ, ಇನ್ನು ಕೆಲವರಲ್ಲಿ ಏನಾಗಿರ್ತವೆ ಅಂತಂದ್ರೆ ಅಡ್ಡಕೊಂಡಿ ಜೋಡಣೆಯಾಗಿರ್ತವೆ. ಕೆಲವೊಂದರಲ್ಲಿ ರೇಖೀಯ ಜೋಡಣೆ ಇರ್ತತಿ, ಇನ್ನು ಕೆಲವರಲ್ಲಿ ಅಡ್ಡಕೊಂಡಿ ಜೋಡಣೆ ಇರ್ತತಿ. ಹಾಗಾದರೆ ರೇಖೀಯ ಜೋಡಣೆ ಅಂದರೆ ಯಾವ ರೀತಿ ಇರ್ತತಿ ನೋಡ್ಬೋದು. ಇಲ್ಲ, ಒಂದ್ರ ಪಕ್ಕ ಒಂದು, ಒಂದ್ರ ಪಕ್ಕ ಒಂದು, ಒಂದ್ರ ಪಕ್ಕ ಒಂದು, ಒಂದ್ರ ಪಕ್ಕ ಒಂದು, ಹೀಗೆ ಉದ್ದ ಸರಪಣಿ ಹಾಕ್ಕೊಂತ ಹೋದು ಅಂತಂತಾರೆ. ಇವೆಲ್ಲ ಘಟಕಗಳು, ಇಂಥ ಅನೇಕ ಘಟಕಗಳು ಒಂದಕ್ಕೊಂದು 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 ಒಂದ್ಕೊಂದು ಕೂಡ್ಕೊತ ಉದ್ದ ಸರಪಣಿ ಮಾಡ್ತಾವಲ್ಲ, ಈ ರೀತಿಯ ಜೋಡಣೆಯನ್ನು ರೇಖೀಯ ಜೋಡಣೆ ಅಂತ ಕರಿತೀವಿ. ಅದೇ ರೀತಿ ಇನ್ನೊಂದು ವಿಧ ಅಡ್ಡಕೊಂಡಿ ಜೋಡಣೆ ಅಂತಂತಂದರೆ ಒಂದೇ ಥರ ಇಲ್ಲ, ಹೀಗೆ ಅಕ್ಕಪಕ್ಕದ ಘಟಕಗಳ ಜೊತೆಗೆ ಸಂಪರ್ಕವನ್ನು, ಬಂಧವನ್ನು ಏರ್ಪಡಿಸ್ತಾ ಹೋಗುವಂಥವಕ್ಕೆ ನಾವು ಏನಂತ ಕರಿತೀವಿ, ಅಡ್ಡಕೊಂಡಿ ಜೋಡಣೆ ಅಂತ ಕರಿತೀವಿ. ಅಂದರೆ ಕೆಲವು ಪ್ಲಾಸ್ಟಿಕ್ಗಳು ಈ ರೀತಿಯಲ್ಲಿ, ಈ ರೀತಿ ಘಟಕಗಳು ಜೋಡಣೆಗೊಂಡ್ರೆ ಇನ್ನು ಕೆಲವೊಂದರಲ್ಲಿ ಈ ಅಡ್ಡಕೊಂಡಿ ಜೋಡಣೆಯನ್ನು ಹೊಂದಿರ್ತವೆ. ಓಕೆ, ಎಸ್. ಈ ಪ್ಲಾಸ್ಟಿಕ್ಕನ್ನು ನಾವು ಏನು ಮಾಡ್ಬೋದು ಅಂತಂದ್ರೆ ಸುಲಭವಾಗಿ ಎರಕ ಹೊಯ್ಬೋದು, ಅಂದರೆ ಯಾವ ಬೇಕಾದ ಅದಕ್ಕೆ ಆಕಾರ ಕೊಡ್ಬೋದು. ಯಾಕಂದರೆ ಇದಕ್ಕೆ ಯಾವುದೇ ರೂಪ ನೀಡ್ಬೋದು, ಅಂದರೆ ಕಾಯಿಸಿದಾಗ ಮೆದು ಆಗುವುದರಿಂದ ನಾವು ಏನು ಮಾಡ್ಬೋದು, ಯಾವ ಬೇಕಾದ ಆಕಾರವನ್ನು ಇದಕ್ಕೆ ನಾವು ನೋಡ್ಬೋದು. ಅದೇ ರೀತಿ ಈ ಪ್ಲಾಸ್ಟಿಕ್ಕನ್ನು ಮರುಚಕ್ರೀಕರಣಗೊಳಿಸ್ಬೋದು, ಮರುಬಳಕೆ ಮಾಡಬಹುದು. ಮರುಚಕ್ರೀಕರಣಗೊಳಿಸುವುದು ಅಂತಂದರೆ ಈಗಾಗಲೇ ತಮಗೆ ಸುತ್ತಮುತ್ತ ಇದರೊಳಗೆ ನೋಡ್ತೀರಿ ನೀವು, ಈ ಪ್ಲಾಸ್ಟಿಕ್ ಆಯ್ಕೆ ಮಾಡತಕ್ಕಂಥ, ಆಯ್ದುಕೊಳ್ತಕ್ಕಂಥ ವ್ಯಕ್ತಿಗಳನ್ನು ನೀವು ನೋಡ್ತೀರಿ, ಅಥವಾ ಮನೆಯಲ್ಲಿ ಒಡೆದಿರ್ತಕ್ಕಂಥ ಪ್ಲಾಸ್ಟಿಕ್ ಕೊಡ ಬಕೆಟ್ಗಳನ್ನು, ಹಾಳಾಗಿರುವಂಥ ಪ್ಲಾಸ್ಟಿಕ್ ಬಕೆಟ್ಗಳನ್ನು ನಿಮಗೆ ದುಡ್ಡು ಕೊಟ್ಟು ಅವರು ಖರೀದಿ ಮಾಡ್ಕೊತಾರೆ. ಹಾಗಾದರೆ ಅವರು ಅದನ್ನು ಎದಕ್ಕೆ ಬಳಸ್ತಾರೆ, ಅದನ್ನು ಮರುಚಕ್ರೀಕರಣಕ್ಕೆ ಒಳಪಡಿಸಿ ಪುನಃ ಅವುಗಳನ್ನು ದ್ರವಿಸಿ ಏನು ಮಾಡ್ತಾರೆ, ಎರಕ ಹೊಯ್ದು ಹೊಸ ವಸ್ತುಗಳನ್ನು ತಯಾರು ಮಾಡಲಿಕ್ಕೆ ಬಳಸ್ತಾರೆ. ಇದನ್ನು ಮರುಚಕ್ರೀಕರಣ ಅಂತ ಕರಿತೀವಿ. ಮರುಬಳಕೆ ಮಾಡಲಿಕ್ಕೆ ಇದೇನಾಗ್ತತಿ, ಸಾಧ್ಯ ಆಗ್ತತಿ. ಆಮೇಲೆ ಈ ಪ್ಲಾಸ್ಟಿಕ್ಗೆ ನಾವು ಸುಲಭವಾಗಿ ಬಣ್ಣ ನೀಡಬಹುದು, ಇದನ್ನು ಸುಲಭವಾಗಿ ಕರಗಿಸಬಹುದು, ಹಾಳೆಗಳಾಗಿ, ಹಾಳೆಯಷ್ಟು ತೆಳ್ಳಗೆ ಮಾಡಿ ಅದನ್ನು ಸುತ್ತಬಹುದು, ಅಥವಾ ಪ್ಲಾಸ್ಟಿಕ್ ತಂತಿಗಳನ್ನಾಗಿಯೂ ಏನು ಮಾಡ್ಬೋದು, ಇದನ್ನು ಬಳಸ್ಬೋದು. ಅಂದರೆ ಯಾವ ಬೇಕಾದ ಆಕಾರವನ್ನು ಈ ಪ್ಲಾಸ್ಟಿಕ್ಕಿಗೆ ನಾವು ಕೊಡ್ಬೋದು. ಹಾಗಾಗಿ ಈ ಪ್ಲಾಸ್ಟಿಕ್ಕು ಅನೇಕ ಉಪಯೋಗಗಳನ್ನು ಹೊಂದಿದೆ. ನಮ್ಮ ಮನೆಯೊಳಗೆ ನಾವು ನೋಡಿದ್ದೀವಿ ಅಂತಂದ್ರೆ, ಅಥವಾ ಕೆಲವು ಇವತ್ತು ಅಂಗಡಿಗಳನ್ನು ನೀವು ನೋಡ್ತೀರಿ, ಪ್ಲಾಸ್ಟಿಕ್ ಮಟೀರಿಯಲ್ಸ್ಗಳು ಇರುವಂಥ ಅಂಗಡಿಗಳು, ಇವೆಲ್ಲ ಪದಾರ್ಥಗಳು ಏನಿವು ಅಂತಂದ್ರೆ ಪ್ಲಾಸ್ಟಿಕ್ಗಳು. ಯಾಕೆ, ಇದರ ಅನನ್ಯ ಗುಣ ಏನಾಗಿದೆ ಅಂತಂದ್ರೆ ಇಷ್ಟು ಉಪಯೋಗಗಳನ್ನು, ಸಾಧನಗಳನ್ನು ನಾವು ಬಳಕೆ ಮಾಡಲಿಕ್ಕೆ ಕಾರಣ ಆಗಿದೆ. ಓಕೆ, ಇಷ್ಟು ಇದೇನಿದು ಅಂತಂದ್ರೆ ಪ್ಲಾಸ್ಟಿಕ್ನ ವೈಶಿಷ್ಟ್ಯತೆ ಬಗ್ಗೆ. ಇನ್ನು ಕೆಲವು ಪ್ಲಾಸ್ಟಿಕ್ಗಳು ಬಿಸಿ ಮಾಡಿದಾಗ ಸುಲಭವಾಗಿ ವಿರೂಪಗೊಳ್ತವೆ, ಅಂದರೆ ತಾವು ಅವರ ಆಕಾರ ಕಳ್ಕೊತಾವೆ. ಅಂದರೆ ಇವುಗಳನ್ನು ಸುಲಭವಾಗಿ ಬೆಂಡ್ ಮಾಡಬಹುದು, ಬಾಗಿಸಬಹುದು. ಕೆಲವು ಪ್ಲಾಸ್ಟಿಕ್ಗಳು ಬಿಸಿ ಮಾಡಿದಾಗ ಸುಲಭವಾಗಿ ವಿರೂಪಗೊಳ್ತವೆ, ಅಥವಾ ಕರಗುತ್ತವೆ, ಅಥವಾ ಸುಲಭವಾಗಿ ಬಾಗಿಸಬಹುದು ಇವನ್ನ.
ಇಂಥ ಪ್ಲಾಸ್ಟಿಕ್ಗಳನ್ನು ನಾವು ಏನದು ಕರಿತೀವಿ ಅಂತಂದರೆ ಥರ್ಮೋಪ್ಲಾಸ್ಟಿಕ್ಗಳು ಅಂತ ಕರಿತೀವಿ. ಪ್ಲಾಸ್ಟಿಕ್ಗಳನ್ನು ನಾವು ಪ್ರಧಾನವಾಗಿ ಎರಡು ಗುಂಪು ಮಾಡ್ತೀವಿ. ಕೆಲವು ಪ್ಲಾಸ್ಟಿಕ್ಗಳು ಬಿಸಿ ಮಾಡಿದಾಗ ಸುಲಭವಾಗಿ ವಿರೂಪಗೊಳ್ತವ ಅಥವಾ ಕರಗ್ತವ, ಇಂಥವುಗಳನ್ನು ನಾವು ಏನದು ಕರಿತೀವಿ ಥರ್ಮೋಪ್ಲಾಸ್ಟಿಕ್ಗಳು ಅಂತ ಕರಿತೀವಿ. ಅಂದರೆ ಕಾಯಿಸಿದಾಗ ಕರಗುವ ಇವುಗಳನ್ನು ಆಟಿಕೆಗಳ ತಯಾರಿಕೆಗೆ ಬಳಸ್ತೀವಿ, ಬಾಚಣಿಕೆಗಳು ತಯಾರಿಕೆಗೆ ಬಳಸ್ತೀವಿ. ವಿವಿಧ ಬಗೆಯ ಸಾಕಷ್ಟು ಇದೇ ಇದೆ ಅಂತ ಉಪಯೋಗ ಏನಿಲ್ಲ, ಸಾಕಷ್ಟು ಪದಾರ್ಥಗಳನ್ನು ತಯಾರಿಕೆ ಮಾಡಲಿಕ್ಕೆ ನಾವು ಏನು ಮಾಡ್ತೀವಿ ಬಳಸ್ತೀವಿ. ಸಂಗ್ರಾಹಕಗಳು, ಬಕೆಟು, ಡಬ್ಬಿ ಈ ಥರ ಎಲ್ಲ ಮಾಡಲಿಕ್ಕೆ ನಾವು ಏನು ಮಾಡ್ತೀವಿ ಬಳಸ್ತೀವಿ. ಈ ಎಲ್ಲ ಪ್ಲಾಸ್ಟಿಕ್ಗಳು ನೋಡ್ಬೋದು ನೀವಿಲ್ಲೇ, ಆಟಿಕೆಗಳಿರ್ಬೋದು, ಆಮೇಲೆ ಈಗ ಬಾಚಣಿಕೆ, ಶೂಸು, ಕ್ಲಿಪ್ಪು ಇವೆಲ್ಲವೂ ಏನಿವು ಅಂತಂದರೆ ಥರ್ಮೋಪ್ಲಾಸ್ಟಿಕ್ಗಳು. ಅಂದರೆ ಕಾಯಿಸಿದಾಗ ಕರಗ್ತವ, ಮೆದುವಾಗ್ತವ, ಹಾಗಾಗಿ ಇವುಗಳನ್ನು ನಾವು ಏನಂತ ಕರಿತೀವಿ ಥರ್ಮೋಪ್ಲಾಸ್ಟಿಕ್ಗಳು ಅಂತ ಕರಿತೀವಿ. ಇದು ನೆನಪಿಡಬೇಕು. ಥರ್ಮೋಪ್ಲಾಸ್ಟಿಕ್ ಎಂದರೆ ಏನು? ಬಿಸಿ ಮಾಡಿದಾಗ ವಿರೂಪಗೊಳ್ಳುವ ಅಥವಾ ಕರಗುವ ಪ್ಲಾಸ್ಟಿಕ್ಗಳಿಗೆ ನಾವೇನಂತ ಕರಿತೀವಿ ಥರ್ಮೋಪ್ಲಾಸ್ಟಿಕ್ಗಳು ಅಂತ ಕರಿತೀವಿ. ಉದಾಹರಣೆ ಕೊಡಬೇಕು. ಆಟಿಕೆಗಳು, ಬಾಚಣಿಕೆಗಳು, ಸಂಗ್ರಾಹಕಗಳು ಬೇಕಾದ ಉದಾಹರಣೆ ನೀವು ಏನು ಮಾಡ್ಬೋದು ಕೊಡ್ಬೋದು. ಓಕೆ, ಎಸ್. ಇನ್ನು ಕೆಲವು ಪ್ಲಾಸ್ಟಿಕ್ಗಳು ಬರ್ತಾವೆ, ಎರಕ ಹೊಯ್ದ ಮೇಲೆ ಅವನೇನು ತಯಾರಿಸ್ತಿರ್ತಿವಲ್ಲ ಆ ತಯಾರಿಸುವಾಗ ದ್ರವ ರೂಪದೊಳಗಿರ್ತೈತಿ. ಒಮ್ಮೆ ಎರಕ ಹೊಯ್ದು ಅವನ ಗಟ್ಟಿ ಮಾಡಿಬಿಟ್ಟಿವಿ ಅಂತಂದ್ರೆ ಮುಂದೆ ನೀ ಅವು ಎಷ್ಟು ಕಾಯಿಸಿದರೂ ಅವು ಏನಾಗೋದಿಲ್ಲ ಅಂತಂದ್ರೆ ಮೆದುಗೊಳಿಸ್ಲಿಕ್ಕೆ ಸಾಧ್ಯ ಇಲ್ಲ. ಕೆಲವು ಪ್ಲಾಸ್ಟಿಕ್ಗಳು ಬರ್ತಾವೆ, ಹೌದಾ, ಅವನು ಎಷ್ಟೇ ಕಾಯಿಸಿದ್ರೂ ನೀ ಏನು ಮಾಡ್ಬೋದು ಏನು ಮಾಡೋಕ್ಕಾಗಲ್ಲ ಅಂತಂದ್ರೆ ಅವುಗಳನ್ನು ಕರಗಿಸೋಕ್ಕಾಗಲ್ಲ. ಅಲ್ಲ, ನಾವೆಲ್ಲ ಪ್ಲಾಸ್ಟಿಕ್ ಕರಗ್ತಾವ, ಶಾಖಕ್ಕೆ ಕರಗ್ತಾವ ಅಂತ ಹೇಳಿದ್ವಿ. ಬಟ್ ಕರಗಲಾರದ ಪ್ಲಾಸ್ಟಿಕ್ ಎಲ್ಲಿದಾವ? ಅದಾವ. ಅಂಥ ಕರಗಲಾರದಂಥ ಬಿಸಿ ಮಾಡಿದ್ರೂ ಕೂಡ ಕರಗದೇ ಇರುವಂತಹ ಅಥವಾ ಮೆದುವಾಗದಂಥ ಪ್ಲಾಸ್ಟಿಕ್ಗಳಿಗೆ ನಾವು ಏನಂತ ಕರಿತೀವಿ ಥರ್ಮೋ ಸೆಟ್ಟಿಂಗ್ ಪ್ಲಾಸ್ಟಿಕ್ಗಳು ಅಂತೇಳಿ ಕರಿತೀವಿ. ಕರಗುವಂಥವಕ್ಕೆ ಥರ್ಮೋ ಪ್ಲಾಸ್ಟಿಕ್ ಅಂತ ಕರಿತೀವಿ. ಕರಗದೇ ಇರುವ, ಮೆದುವಾಗದಿರುವ ಪ್ಲಾಸ್ಟಿಕ್ಗಳಿಗೆ ಕಾಯಿಸಿದಾಗ ಅದ ಅಂಥವಕ್ಕೆ ನಾವು ಏನಂತ ಕರಿತೀವಿ ಥರ್ಮೋ ಸೆಟ್ಟಿಂಗ್ ಪ್ಲಾಸ್ಟಿಕ್ ಅಂತ ಏನು ಮಾಡ್ತೀವಿ ಕರಿತೀವಿ. ಓಕೆ, ಉದಾಹರಣೆಗೆ ಬೆಕಲೈಟ್ಗಳು ಮತ್ತು ಮೆಲಮೈನ್ಗಳು ಅಂತ ಕರಿತೀವಿ. ಇವೆರಡು ರಾಸಾಯನಿಕಗಳು ಅಥವಾ ಥರ್ಮೋ ಸೆಟ್ಟಿಂಗ್ ಪ್ಲಾಸ್ಟಿಕ್ನ ವಿಧಗಳು, ಬೆಕಲೈಟ್ ಮತ್ತು ಮೆಲಮೈನ್ಗಳು ಅಂತ ಕರಿತೀವಿ. ಹಾಗಾದರೆ ಇದು ಬೆಕಲೈಟ್ ಏನಿದು? ಉತ್ತಮವಾಗಿರುವಂಥ ಉಷ್ಣ ಹಾಗೂ ವಿದ್ಯುತ್ತಿನ ದುರ್ಬಲ ವಾಹಕ. ಸಾರಿ, ಉತ್ತಮ ಅಂತ ಪದ ಬಳಸಿದೆ ನಾನು ಇಲ್ಲೇ. ಉಷ್ಣ ಮತ್ತು ವಿದ್ಯುತ್ತಿನ ದುರ್ಬಲ ವಾಹಕ ಅಂದರೆ ಇದು ಇವುಗಳ ಮೂಲಕ ಉಷ್ಣನೂ ಹರಿಯುವುದಿಲ್ಲ, ವಿದ್ಯುತ್ತೂ ಹರಿಯುವುದಿಲ್ಲ, ಮತ್ತು ಏನಿದು ತಾಪ ಕೊಟ್ಟರೆ ಇವು ಕರಗದೇ ಇರುವಂಥ ಪ್ಲಾಸ್ಟಿಕ್ಗಳಾಗಿರ್ತಾವ ಅಂಥವ ಬೆಕಲೈಟ್ಗಳು. ಇವು ಉದಾಹರಣೆ ಯಾವ್ಯಾವು? ಇದನ್ನು ಸ್ವಿಚ್ಗಳ ತಯಾರಿಕೆಗಳು ಬಳಸ್ತೀವಿ, ವಿವಿಧ ಪಾತ್ರೆಗಳ ಹಿಡಿಕೆಗಳ ತಯಾರಿಕೆಗೆ ಬಳಸ್ತೀವಿ. ನೋಡ್ಬೋದು ನೀವು ಈ ಕುಕ್ಕರನ್ನು ಒಲಿ ಮೇಲೆ ಇಟ್ಟಿರ್ತೀವಿ, ಆದರೆ ಒಲಿ ಜಳಕ್ಕೆ ದೂರತೆ ಇರುವಂಥ ಪ್ಲಾಸ್ಟಿಕ್ ಬಕೆಟು ಕೊಡ ಮೆತ್ತಗಾಗ್ತಾವ. ಬಟ್ ಒಲಿ ಮೇಲೆ ಇಟ್ಟಿರುವಂಥ ಕುಕ್ಕರ್ನ ಈ ಹಿಡಿಕೆಗಳು ಅವು ಏನಾಗೋದಿಲ್ಲ, ಕರಗೋದಿಲ್ಲ. ಯಾಕೆ? ಇವು ಕೂಡ ಪ್ಲಾಸ್ಟಿಕ್, ಯಾಕೆ ಕರಗೋದಿಲ್ಲ? ಇವನ್ನ ನಾವು ಏನಂತ ಕರಿತೀವಿ ಥರ್ಮೋ ಸೆಟ್ಟಿಂಗ್ ಪ್ಲಾಸ್ಟಿಕ್ ಅಂತ ಕರಿತೀವಿ. ಆಮೇಲೆ ನಾವು ಬಟ್ಟೆಯೊಳಗೆ ಇರುವಂಥ ಬಟನ್ಗಳು ನೀವು ಬೇಕಾದ ಇದು ಮಾಡೋದು ಕರಗೋದಿಲ್ಲ, ಕರಗದೇ ಹಾಗೆ ಉಳಿತೈತಿ ಇಂಥ ಬಟನ್ಗಳು. ಆಮೇಲೆ ಇಸ್ತ್ರಿ ಎಷ್ಟು ಕಾಯ್ತತಿ, ಇಸ್ತ್ರಿ ಮಾಡಲಿಕ್ಕೆ ಬಟ್ಟೆ ಎಲ್ಲ ಇದಾಗುವಂಗೆ ಕಾಯ್ದಿರ್ತೈತಿ, ಬಟ್ ಆ ಹಿಡಿಕೆಗೆ ಏನೂ ಆಗೋದಿಲ್ಲ. ಯಾಕೆ? ಇವುಗಳು ಉಷ್ಣ ದುರ್ಬಲ ವಾಹಕಗಳು, ಇವುಗಳ ಮೂಲಕ ಉಷ್ಣ ಹರಿಯುವುದಿಲ್ಲ. ಆಮೇಲೆ ಏನು ಕರಗದೇ ಇರುವಂಥ, ಬಿಸಿ ಮಾಡಿದಾಗ ಕರಗದೇ ಇರುವಂಥ ಒಂದು ಪ್ಲಾಸ್ಟಿಕ್ ಆಗಿರುತ್ತೆ. ಅದೇ ರೀತಿ ವಿದ್ಯುತ್ ಉಪಕರಣಗಳೊಳಗೆ ಈಗ ಸ್ವಿಚ್ಗಳನ್ನು ನೋಡ್ಬೋದು, ಆಮೇಲೆ ಬಟನ್ಸ್ಗಳನ್ನು ನೋಡ್ಬೋದು, ರೆಗ್ಯುಲೇಟರ್ಗಳನ್ನು ನೋಡ್ತೀರಿ ನೀವು ಬರ್ಷನ್ಗಳಲ್ಲಿ. ಇವೆಲ್ಲ ಏನಿವು ಅಂತಂದರೆ ಥರ್ಮೋ ಸೆಟ್ಟಿಂಗ್ ಪ್ಲಾಸ್ಟಿಕ್. ಅದರೊಳಗೆ ಯಾವುದಿದ್ವು ಅಂತಂದರೆ ಬೆಕಲೈಟ್ಗಳು, ಈ ಬೆಕಲೈಟ್ಗಳ ಗುಂಪಿಗೆ ಸೇರಿರ್ತಕ್ಕಂಥ ಈ ಪ್ಲಾಸ್ಟಿಕ್ಗಳು. ಓಕೆ, ಒಂದು ನೋಡಿದ್ವಿ ನಾವು. ಇನ್ನೂ ಒಂದು ವಿಧ ಬರುತ್ತೆ, ಯಾವುದು? ಮೆಲಮೈನ್. ಇದೊಂದು ಪರಿವರ್ತನೀಯ ವಸ್ತು, ಅಂದರೆ ಇದನ್ನು ಬದಲು ಮಾಡ್ಬೋದು, ಒಂದು ರೂಪದಿಂದ ಬದಲು ಮಾಡ್ಬೋದು. ಇದನ್ನು ಬೆಂಕಿ ನಿರೋಧಕ ಮತ್ತು ಇತರ ಪ್ಲಾಸ್ಟಿಕ್ಗಳಿಗಿಂತ ಹೆಚ್ಚು ಉಷ್ಣತೆಯನ್ನು ತಡೆಯಬಹುದು. ಇದು ಇತರ ಪ್ಲಾಸ್ಟಿಕ್ಗೆ ಹೋಲಿಸಿದಾಗ, ಅಂದರೆ ಈವನ್ ಬೆಕಲೈಟ್ಗಳಿಗೆ ಹೋಲಿಸಿದಾಗ ಬೆಂಕಿ ನಿರೋಧಕ ಗುಣವನ್ನು ಏನು ಮಾಡಿರ್ತೈತಿ ಇದು ಅಂತಂದ್ರೆ ಹೊಂದಿರ್ತೈತಿ. ಹಾಗಾಗಿ ಇದನ್ನು ನೆಲಹಾಸುಗಳು, ಅಡುಗೆ ಉಪಕರಣಗಳು ಮತ್ತು ಬೆಂಕಿ ನಿರೋಧಕ ಬಟ್ಟೆಗಳ ತಯಾರಿಕೆಯಲ್ಲಿ ಏನು ಮಾಡ್ತಾರೆ ಬಳಸ್ತಾರೆ. ಅಡುಗೆ ಉಪಕರಣಗಳು ನೋಡಿರಲೆ, ಚಹಾ ಕಪ್ಪು, ಇವತ್ತು ಪ್ಲೇಟು, ಚಹಾ ಕಪ್ಪು ಮತ್ತು ಸೂಪ್ ಕುಡಿತಿರ್ತೀವಲ್ಲ, ಆ ಸೂಪ್ ಕುಡಿಯುವಂಥ ಬಟ್ಟೆಗಳು ಇವೆಲ್ಲವೂ ಏನು ಮಾಡಿರ್ತಾರೆ ಅಂತಂದ್ರೆ ಈ ಮೆಲಮೈನಿಂದನ ತಯಾರಿಸಿರ್ತಾರೆ. ಹೌದಾ, ಮೆಲಮೈನ್ ಇದೊಂದು ಪ್ಲಾಸ್ಟಿಕ್. ಹೌದಾ, ಎಂಥ ಪ್ಲಾಸ್ಟಿಕ್ಕು?
ಥರ್ಮೋ ಸೆಟ್ಟಿಂಗ್ ಪ್ಲಾಸ್ಟಿಕ್. ನೋಡ್ರಿ, ಇದರಲ್ಲಿ ಬಿಸಿ ಬಿಸಿಯಾದ ಉಪ್ಪಿಟ್ಟು ಹಾಕ್ರಿ, ಬಿಸಿ ಬಿಸಿಯಾದ ಚಹಾ ಹಾಕ್ರಿ, ಬಿಸಿ ಬಿಸಿಯಾದ ಸೂಪ್ ಹಾಕ್ರಿ, ಆ ಪ್ಲಾಸ್ಟಿಕ್ಕಿಗೆ ಏನೂ ಆಗೋದಿಲ್ಲ. ಬೇರೆ ಪ್ಲಾಸ್ಟಿಕ್ಗಳನ್ನು ನೋಡ್ರಿ ನೀವು, ಅದಕ್ಕೊಂದು ಸ್ವಲ್ಪ ಬಿಸಿ ತಾಕ್ತು ಅಂತಂದ್ರೆ ಮೆತ್ತಗಾಗ್ತಿರ್ತಾವೆ, ಹೌದಾ? ಹಾಗಾಗಿ ಇಂಥ ಪ್ಲಾಸ್ಟಿಕ್ಗಳು ಥರ್ಮೋ ಸೆಟ್ಟಿಂಗ್ ಪ್ಲಾಸ್ಟಿಕ್ಗಳು. ಒಂದು ಅಡಿಗೆ ಉಪಕರಣಗಳನ್ನು ನೋಡಿದ್ವಿ. ಅದೇ ರೀತಿ ಇನ್ನೊಂದು ನೋಡ್ರಿ, ನೆಲಹಾಸು, ಹೌದಾ? ಈಗ ದೊಡ್ಡ ದೊಡ್ಡ ಇದರೊಳಗೆ ನಾವು ನೆಲಹಾಸುಗಳನ್ನು ನಾವು ನೋಡ್ತೀವಿ, ಮ್ಯಾಟ್ ಅಂತ ಕರಿತೀವಿ. ಇವನ್ನ ಏನು ಮಾಡ್ತಾರೆ, ಮೆಲಮೈನಿಂದ ತಯಾರಿಸಿರ್ತಾರೆ. ಅದೇ ರೀತಿ ಈ ಬೆಂಕಿ ಅವಘಡಗಳು ಉಂಟಾದಾಗ ಅಲ್ಲಿ ಯಾರಾದರೂ ಸಿಕ್ಕಾಕೊಂಡಿದ್ರೆ ಅವ್ರನ್ನ ರಕ್ಷಣೆ ಮಾಡೋಕ್ಕೆ ಹೋಗಲಿಕ್ಕೆ ಏನು ಅಗ್ನಿಶಾಮಕ ದಳದವರು ಏನು ಇರ್ತಾರಲ್ಲ, ಅವ್ರಿಗೂ ಕೂಡ ಈ ಥರ ಜಾಕೆಟ್ ಇರುತ್ತೆ. ಈ ಜಾಕೆಟ್ ಹೆಂಗಿರುತ್ತೆ ಅಂತಂದರೆ, ಇದು ಎಷ್ಟೇ ಬೆಂಕಿ ಹಚ್ಚಿದರೂ ಆ ಜಾಕೆಟ್ ಹಾಕ್ಕೊಂಡಿರುವಂಥ ವ್ಯಕ್ತಿಗೆ ಏನಾಗೋದಿಲ್ಲ, ಯಾವುದೇ ಸುಟ್ಟ ಗಾಯಗಳು ಆಗೋದಿಲ್ಲ, ಶಾಖದ ಅನುಭವ ಆಗೋದಿಲ್ಲ. ಹಾಗಾಗಿ ಇದನ್ನು ಬೆಂಕಿ ನಿರೋಧಕ ಬಟ್ಟೆಗಳ ತಯಾರಿಕೆಯಲ್ಲಿನೂ ಕೂಡ ಏನು ಮಾಡ್ತೀವಿ, ಈ ಮೆಲಮೈನನ್ನು ಬಳಸ್ತೀವಿ. ಓಕೆ, ಇನ್ನು ನೆಕ್ಸ್ಟ್ ನಾವು ನೋಡ್ತಕ್ಕಂಥದ್ದು ಏನು ಅಂತಂದರೆ, ಪ್ಲಾಸ್ಟಿಕ್ನ ವಿಶಿಷ್ಟ ಗುಣಗಳು. ಇಲ್ಲಿವರೆಗೂ ಅಭ್ಯಾಸ ಮಾಡಿದ್ದೀವಿ ಅಥವಾ ನಮ್ಮ ಸುತ್ತ ಇದರೊಳಗೆ ನಾವು ನೋಡ್ತಿದ್ದೀವಿ, ಇವತ್ತು ಇಡೀ ಜಗತ್ತು ನಮ್ಮ ಮನೆಯೊಳಗಿರುವಂಥ ಶೇಕಡ 70% ವಸ್ತುಗಳೆಲ್ಲವೂ ಏನಾಗ್ಯಾವು ಅಂತಂದ್ರೆ ಪ್ಲಾಸ್ಟಿಕ್ ಮಯ ಆಗ್ಯಾವ. ಯಾಕೆ ಪ್ಲಾಸ್ಟಿಕ್ ಮಯ ಅದು ಅಂತಂದ್ರೆ, ಮೇನ್ ಕಾರಣ ಆ ಪ್ಲಾಸ್ಟಿಕ್ನ ವಿಶಿಷ್ಟ ಗುಣಗಳು. ಹಾಗಾಗಿ ಏನು ಪ್ಲಾಸ್ಟಿಕ್ನ ವಿಶಿಷ್ಟ ಗುಣಗಳು? ಒಂದೇದ್ದು ನೋಡ್ತಾ ಹೋಗ್ರಿ, ಪ್ಲಾಸ್ಟಿಕ್ಗಳು ಕ್ರಿಯಾಪಟುವಲ್ಲ, ಹೌದಾ? ಇವು ತೇವಾಂಶ ಮತ್ತು ಗಾಳಿಗೆ ತೆರೆದಿಟ್ಟಾಗ ಕಬ್ಬಿಣದಂಥ ಲೋಹಗಳು ತುಕ್ಕು ಹಿಡಿತವೆ. ನೀವು ನೋಡ್ಬೋದು, ಲೋಹಗಳು ಯಾವುದೇ ಇರಲಿ, ಅವು ತೇವಾಂಶ ಗಾಳಿಗೆ ತೆರೆದಿಟ್ಟಾಗ ಅವು ಏನಾಗ್ತವೆ, ಕಬ್ಬಿಣದಂಥ ವಸ್ತುಗಳು ತುಕ್ಕು ಹಿಡಿತವೆ. ಆದರೆ ಪ್ಲಾಸ್ಟಿಕ್ಗಳು ನೀರು ಮತ್ತು ಗಾಳಿಯೊಂದಿಗೆ ವರ್ತಿಸುವುದಿಲ್ಲ. ನೀರು ಮತ್ತು ಗಾಳಿಯೊಂದಿಗೆ ಪ್ಲಾಸ್ಟಿಕ್ಗಳು ವರ್ತಿಸುವುದಿಲ್ಲ, ಯಾಕೆ ಪ್ಲಾಸ್ಟಿಕ್ಗಳು ಕ್ರಿಯಾಪಟು ಅಲ್ಲ. ಹಾಗಾಗಿ ಇವು ಸುಲಭವಾಗಿ ಸಂಕ್ಷಾರಣೆಗೆ ಒಳಗಾಗುವುದಿಲ್ಲ. ಕೊರೆತ, ಸವೆತ ಅಂತ ಕರಿತೀವಿ ನಾವು. ಸಂಕ್ಷಾರಣೆ ಅಂತಂದರೆ ಕೊರೆತ, ಕೊರೆತಕ್ಕೆ ಏನಾಗುವುದಿಲ್ಲ ಇವು ಅಂತಂದ್ರೆ ಒಳಗಾಗುವುದಿಲ್ಲ. ಹಾಗಾಗಿ ಇವುಗಳನ್ನು ನಾವು ಏನು ಮಾಡ್ತೀವಿ, ಅನೇಕ ರಾಸಾಯನಿಕಗಳು ಸೇರಿದಂತೆ ಅನೇಕ ಪ್ರಕಾರದ ಪದಾರ್ಥಗಳನ್ನು ಸಂಗ್ರಹಿಸಿಡಲಿಕ್ಕೆ ಏನು ಮಾಡ್ತೇವೋ ಬಳಸ್ತೀವಿ. ಔಷಧ ಅಂಗಡಿಗಳೊಳಗೆ ಔಷಧಗಳನ್ನು ಸಂಗ್ರಹ ಮಾಡೋಕೆ, ಈ ಉಪ್ಪಿನಕಾಯಿ ಎಂತೆಂಥ ಇದಿರುವಂಥದ್ದನ್ನು ಅವನ್ನೆಲ್ಲನೂ ಯಾವುದರೊಂದಿಗೂ ವರ್ತಿಸುವುದಿಲ್ಲ, ಕ್ರಿಯಾಪಟು ಅಲ್ಲ. ಹಾಗಾಗಿ ಇವನ್ನ ಒಳ್ಳೆಯ ಸಂಗ್ರಾಹಕವಾಗಿ ಏನು ಮಾಡ್ತೀವಿ ನಾವು ಅಂತಂದ್ರೆ ಪ್ಲಾಸ್ಟಿಕ್ಕನ್ನು ಬಳಸ್ತೀವಿ. ಇನ್ನು ಪ್ಲಾಸ್ಟಿಕ್ದು ಇನ್ನೊಂದು ಕ್ವಾಲಿಟಿ ಏನು ಅಂತಂದ್ರೆ, ಪ್ಲಾಸ್ಟಿಕ್ ಹಗುರ, ಬಲಯುತ ಮತ್ತು ಬಾಳಿಕೆಗೆ ಬರ್ತೈತಿ. ಈ ಉಳಿದ ಪದಾರ್ಥಗಳಿಗೆ ಹೋಲಿಕೆ ಮಾಡಿ ನೋಡಿರಿ ನೀವು, ನಾವು ಬಳಸುವಂಥ ಪದಾರ್ಥಗಳಿಗೆ ಅವ್ರ ಜೊತೆ ಕಂಪೇರ್ ಮಾಡಿದರೆ, ಹೋಲಿಕೆ ಮಾಡಿದರೆ ಪ್ಲಾಸ್ಟಿಕ್ ಏನಿದು ಅಂತಂದ್ರೆ ಹಗುರವಾಗಿರುತ್ತೆ. ಈಗ ಫಾರ್ ಎಕ್ಸಾಂಪಲ್, ಕುರ್ಚಿ ಮರದ ಕುರ್ಚಿ ಐತಿ, ಕಬ್ಬಿಣದ ಕುರ್ಚಿ ಐತಿ, ಪ್ಲಾಸ್ಟಿಕ್ ಕುರ್ಚಿ ಐತಿ. ಹೋಲಿಕೆ ಮಾಡಿರಲ್ಲ ನೀವು? ಪ್ಲಾಸ್ಟಿಕ್ಕೂ ಉಳಿದದಕ್ಕೂ ಹಗುರ, ಬಲಯುತ ಮತ್ತು ಹೆಚ್ಚು ಬಾಳಿಕೆಗೆ ಏನಾಗ್ತೈತಿ ಅಂತಂದ್ರೆ ಬರ್ತೈತಿ. ಸರ್, ಪ್ಲಾಸ್ಟಿಕ್ ಏನು ರೀ, ಇದಾಗಿ ಹೋಗ್ತೈತಿ ಅಂತ ಹೇಳ್ಬೋದು. ಇಲ್ಲ, ಪ್ರಾರಂಭದೊಳಗೆ ಹೇಳಿದ್ದೆ, ಮರುಚಕ್ರೀಕರಣ ಮಾಡಿ ಮತ್ತು ಹೊಸ ಪ್ಲಾಸ್ಟಿಕ್ ಅಂತ ಮಾಡ್ಬೋದು ಅದನ್ನು. ಓಕೆ, ಎಸ್. ಹಾಗಾಗಿ ಪ್ಲಾಸ್ಟಿಕ್ ತುಂಬ ಹಗುರ, ಬಲಯುತ, ಬಾಳಿಕೆ ಬರುತ್ತದೆ ಮತ್ತು ಯಾವುದೇ ಆಕಾರಗಳಿಗೆ ಗಾತ್ರಗಳಿಗೆ ಸುಲಭವಾಗಿ ಅವುಗಳನ್ನು ಏನು ಮಾಡ್ಬೋದು, ಎರಕ ಹೊಯ್ಬೋದು, ಮೌಲ್ಡ್ ಮಾಡಿ ಅವುಗಳನ್ನು ತಯಾರಿಸ್ಬೋದು. ಹೌದಾ, ಪ್ಲಾಸ್ಟಿಕ್ಗಳು ಲೋಹಗಳಿಗಿಂತ ಅಗ್ಗ. ಈಗ ನಾವು ಹೋಲಿಕೆ ಮಾಡಿದರೆ ಒಂದು ಕಬ್ಬಿಣದ ಕುರ್ಚಿಗೆ ಪ್ಲಾಸ್ಟಿಕ್ ಕುರ್ಚಿಗೆ ರೇಟ್ ನೋಡ್ರಿ ನೀವು, ಹೌದಾ? ಹೋಲಿಕೆ ಮಾಡಿದ್ವಿ ಅಂತಂದ್ರೆ ಲೋಹಗಳಿಗಿಂತ ಪ್ಲಾಸ್ಟಿಕ್ಗಳು ಅಗ್ಗ ಆಗಿದ್ದಾವೆ. ಅವುಗಳನ್ನು ಕೈಗಾರಿಕೆ ಮತ್ತು ಗೃಹ ಬಳಕೆ ವಸ್ತುಗಳಾಗಿ ಹಿಂಗಾಗಿ ಇದ ಕಾರಣಕ್ಕೋಸ್ಕರ ಕೈಗಾರಿಕೆಗಳವರಾಗಲಿ ಮತ್ತು ನಾವು ಮನೆಯಲ್ಲಿ ಆಗಲಿ ವ್ಯಾಪಕವಾಗಿ ಈ ಪ್ಲಾಸ್ಟಿಕ್ಗಳನ್ನು ಏನು ಮಾಡ್ತಾ ಇದ್ದೀವಿ ಅಂತಂದ್ರೆ ಬಳಸ್ತಾ ಇದ್ದೀವಿ. ಅದು ಅಲ್ಲದೆ ಪ್ಲಾಸ್ಟಿಕ್ಗಳು ಉಷ್ಣ ಹಾಗೂ ವಿದ್ಯುತ್ತಿನ ದುರ್ಬಲ ವಾಹಕಗಳು. ಹಾಗಾಗಿ ಇವನ್ನ ನಾವು ಏನು ಮಾಡ್ತೀವಿ, ವಿದ್ಯುತ್ ತಂತಿಗಳ ಪ್ಲಾಸ್ಟಿಕ್ ಹೊದಿಕೆಯನ್ನು ಹೊಂದಿರ್ತವೆ. ವಿದ್ಯುತ್ ತಂತಿಗಳನ್ನು ನೋಡಿರ್ಬೋದು, ಒಳಗೆ ತಾಮ್ರ ತಂತಿ ಇರ್ತೈತಿ, ಮೇಲೆ ಪ್ಲಾಸ್ಟಿಕ್ ಹೊದಿಕೆ ಹೊಂದಿರ್ತೈತಿ. ಇವನ್ನು ಸ್ಕ್ರೂ ಡ್ರೈವರ್ಗೂ ನೋಡಿರಿ, ಪಕ್ಕಡಗಳನ್ನು ನೋಡಿರಿ, ಅವುಗಳೆಲ್ಲ ಹಿಡಿಕೆಗಳು ಏನಾಗಿರ್ತವೆ, ಅವು ಮುಂದಿನ ತುದಿ ಲೋಹದ್ದು ಇರ್ತವೆ, ಬಟ್ ಅವುಗಳ ಹಿಡಿಕೆ ಏನಾಗಿರ್ತೈತಿ, ಪ್ಲಾಸ್ಟಿಕ್ದು ಇರ್ತೈತಿ. ಯಾಕೆ? ವಿದ್ಯುತ್ ಅವಾಹಕ, ಅವತ್ರ ಮೂಲಕ ಆಯ್ತು ಅಂತಂದ್ರೆ ಶಾಕ್ ಹೊಡೆದಿಲ್ಲ, ಅವದ್ರ ಮೂಲಕ ವಿದ್ಯುತ್ ಪ್ರವಹಿಸೋದಿಲ್ಲ. ವಿದ್ಯುತ್ ಪ್ರವೇಶದೇ ಇದ್ದರು ಅಂತಂದ್ರೆ ಅದನ್ನೇನು ಕರಿತೀವಿ, ಅವಾಹಕ ಅಂತೇಳಿ ಮಾಡ್ತೀವಿ, ಕರಿತೀವಿ. ಓಕೆ, ಇನ್ನು ಬಾಣಲೆಗಳ ಹಿಡಿಕೆಗಳು, ಬಾಂಡ್ಲಿ ಮನೆಯಾಗ ಬಾಂಡ್ಲಿ ಗಿಂಡ್ಲಿ ಇರ್ತಾವಲ್ಲ, ಅವತ್ತು ಹಿಡಿಕೆ ಕೂಡ ಏನಾಗಿರ್ತವೆ ಅಂತಂದ್ರೆ ಪ್ಲಾಸ್ಟಿಕ್ನಿಂದ ಮಾಡಿರ್ತಾರೆ. ಯಾಕೆ? ಉಷ್ಣ ಅವಾಹಕ ಆಗಿರುವುದರಿಂದ. ಬಾಂಡ್ಲಿ ನಾವು ಇಕ್ಕಳ ಹಿಡ್ಕೊಂಡು ಮಸೇರ್ಬಿ ಹಿಡ್ಕೊಂಡು ಅವನು ಎತ್ತಿಡ್ಬೋದು, ಬಟ್ ಒಲೆ ಮೇಲೆ ಇಟ್ಟಿರ್ತಕ್ಕಂಥದ್ದು ಈ ಹಿಡಿಕೆಗಳು, ಪ್ಲಾಸ್ಟಿಕ್ ಹಿಡಿಕೆಗಳು ಇತ್ತು ಅಂತಂದ್ರೆ ಆ ಪ್ಲಾಸ್ಟಿಕ್ ಹಿಡಿಕೆನ ಎತ್ತಿ ಹಿಂಗಿಡ್ಬೋದು. ಯಾಕೆ? ಬಾಣಲಿ ಸುಡ್ತಿರ್ಬೋದು, ಆದರೆ ಹಿಡಿಕೆ
ಸುಡ್ತಾ ಇರೋದಿಲ್ಲ, ಯಾಕೆ ಉಷ್ಣ ಅವಾಹಕ ಆಗಿರೋದ್ರಿಂದ. ಎಸ್ ಓಕೆ. ಇನ್ನು ಇಲ್ಲಿವರೆಗೂ ಹೇಳಿದೆ ನಾನು ನಿಮಗೆ ಏನು, ಪ್ಲಾಸ್ಟಿಕ್ ಒಂದು ಅನನ್ಯ ವಸ್ತು, ಅದ್ಭುತ ವಸ್ತು, ಅತಿ ಹೆಚ್ಚು ನಾವು ಬಳಕೆ ಮಾಡ್ತಾ ಇರ್ತಕ್ಕಂಥ ವಸ್ತು ಅಂತ ಹೇಳಿದ್ವಿ, ಹೌದಾ? ಬಟ್ ಒಂದು ನೆನಪಿಟ್ಕೋಬೇಕು, ಈ ಪ್ಲಾಸ್ಟಿಕ್ಕೂ ಮತ್ತು ನಮ್ಮ ಸುತ್ತಲಿನ ಪರಿಸರಕ್ಕೂ ಒಂದು ಹಾನಿಕಾರಕ ಸಂಬಂಧ ಐತಿ. ಆ ಸಂಬಂಧದ ಬಗ್ಗೆ ನಾವೆಲ್ಲರೂ ಏನು ಮಾಡಬೇಕು ಅಂತಂದ್ರೆ ಎಚ್ಚರ ವಹಿಸಬೇಕು. ಪ್ಲಾಸ್ಟಿಕ್ ಏನೋ ನಮ್ಮ ದೈನಂದಿನ ಬದುಕಿನೊಳಗೆ ಅತ್ಯುತ್ತಮವಾಗಿ ಬಳಸ್ತಕ್ಕಂಥ, ಅಂದರೆ ಈ ಮರ ಮತ್ತು ಕಬ್ಬಿಣ ಇವುಗಳಿಗೆ, ಗಾಜು ಇವುಗಳಿಗೆ ಹೋಲಿಕೆ ಮಾಡಿದಾಗ ಪ್ಲಾಸ್ಟಿಕ್ ಬಳಕೆ ಅತಿ ಉಪಯುಕ್ತಕರೆ. ಆದರೆ ಆ ಪ್ಲಾಸ್ಟಿಕ್ಕಿನ ಬಳಕೆ ಆದ ನಂತರ ಉಳಿಯುವಂಥ ಉಳಿಕೆಗಳು ಏನದಾವಲ್ಲ, ಅವು ಪರಿಸರದ ಮೇಲೆ ಅತಿ ಹೆಚ್ಚು ಹಾನಿಕಾರಕ ಪರಿಣಾಮವನ್ನು ಬೀರ್ತವೆ. ಹಾಗಾದರೆ ಈ ಪರಿಸರದ ಮೇಲೆ ಏನು ಪರಿಣಾಮ ಬೀರ್ತತಿ ಅನ್ನುವಂಥದ್ದನ್ನು ತಿಳ್ಕೊಳ್ಳೋಕ್ಕಿಂತ ಮುಂಚೆ ಈ ಪರಿಸರದೊಳಗೆ ನಾವು ಪ್ರಮುಖವಾಗಿ ವಸ್ತುಗಳನ್ನು ಎರಡು ವಿಧಗಳಾಗಿ ವಿಂಗಡಿಸ್ತೀವಿ. ಸ್ಥೂಲವಾಗಿ ನಮ್ಮ ಗ್ರಾಮ್ಯ ಪದದೊಳಗೆ ಹೇಳಬೇಕಾಯಿತು ಅಂತಂದರೆ ವಸ್ತುಗಳನ್ನು ಕೊಳೆಯುವ ವಸ್ತುಗಳು, ಕೊಳೆಯದಿರುವ ವಸ್ತುಗಳು ಅಂತೇಳಿ ಏನು ಮಾಡ್ತೀವಿ, ವಿಂಗಡಿಸ್ತೀವಿ. ನೋಡ್ಬೋದು ನೀವು ಎರಡೇ ವಸ್ತುಗಳು, ಒಂದು ಕೊಳಿತವು, ಕೆಲವು ವಸ್ತುಗಳು ಕೊಳಿತವ, ಕೆಲವು ವಸ್ತುಗಳು ಕೊಳೆಯುವುದಿಲ್ಲ. ಹಾಗಾಗಿ ಕೊಳೆಯುವಿಕೆ ಅಂದರೆ ಏನು, ನಾವು ಹಿಂದಿನ ತರಗತಿಯೊಳಗೆ ನಾವು ನೋಡಿದ್ದೀವಿ, ವಿಘಟನೆಗೊಳ್ಳುವುದು. ಬ್ಯಾಕ್ಟೀರಿಯಾ ಮತ್ತು ಶಿಲೀಂಧ್ರಗಳು ಏನು ಮಾಡ್ತಾವ, ವಿಘಟನೆಗಳಿಂದ ಸತ್ತ ಸಸ್ಯ ಹಾಗೂ ಪ್ರಾಣಿಗಳನ್ನು ಏನು ಮಾಡ್ತಾವ, ವಿಘಟನೆಗೊಳಿಸಿ ಅವುಗಳನ್ನು ಪುನಃ ಮಣ್ಣಿನೊಳಗೆ ಏನು ಮಾಡ್ತಾವ ಅಂತಂದ್ರೆ ಪೋಷಕಾಂಶಗಳನ್ನು ವಿಲೀನಗೊಳಿಸ್ತಾವ ಅಂತೇಳಿ ಅಭ್ಯಾಸ ಮಾಡಿದ್ದೀವಿ. ಹಾಗಾಗಿ ಬ್ಯಾಕ್ಟೀರಿಯಾಗಳ ವರ್ತನೆಯಂಥ ನೈಸರ್ಗಿಕ ಪ್ರಕ್ರಿಯೆಗಳ ಮೂಲಕ ಕೊಳೆಯುವ ವಸ್ತುವನ್ನು, ಅಂದರೆ ಕೊಳೆಯುವ ವಸ್ತುವನ್ನು ಜೀವಿಗಳ ಚಟುವಟಿಕೆಯಿಂದ, ಅಂದರೆ ಬ್ಯಾಕ್ಟೀರಿಯಾ ಮತ್ತು ಶಿಲೀಂಧ್ರಗಳು ಇವುಗಳ ವರ್ತನೆಯಿಂದ ಕೊಳೆಯುವಂಥ ವಸ್ತುಗಳಿಗೆ ನಾವು ಏನಂತ ಕರಿತೀವಿ, ಜೈವಿಕ ವಿಘಟನೆ ಹೊಂದುವ ವಸ್ತು ಅಂತ ಕರಿತೀವಿ. ಜೈವಿಕ ವಿಘಟನೆ, ಜೈವಿಕ ಜೀವಿಗಳಿಂದ ವಿಘಟನೆ ಕೊಳೆಯುವ ವಸ್ತು. ನೆನಪುಳಿತೈತಿ? ಓಕೆ. ಉದಾಹರಣೆ ಯಾವನ್ನು ಕೊಡ್ಬೋದು ನಾವು, ಸಾಕಷ್ಟು ನಮ್ಮ ದೈನಂದಿನ ಬದುಕಿನೊಳಗೆ ನಾವು ನೋಡ್ತೀವಿ, ಕಾಗದ ಕೊಳಿತತಿ, ಹತ್ತಿ ಬಟ್ಟೆ, ಕಟ್ಟಿಗೆ, ತರಕಾರಿ, ಹಣ್ಣಿನ ಸಿಪ್ಪೆಗಳು, ಆಮೇಲೆ ನಮ್ಮ ಕೃಷಿ ತ್ಯಾಜ್ಯಗಳು, ಏನು ದನಗಳ ಮುಂದೆ ಇರತಕ್ಕಂಥ ದನಗಳ ಮಲ ಮೂತ್ರ ಅಥವಾ ಇವು ಮೇವು, ಉಳಿದ ಕಸ ಏನಿರುತ್ತೆ ಚಿಪ್ಪಾಡಿ ಅಂತ ಕರಿತೀವಿ ನಾವು, ಇವೆಲ್ಲವೂ ಏನಿವು ಅಂತಂದರೆ ವಿಘಟನೆ ಹೊಂದುವಂಥ ವಸ್ತುಗಳು. ಹಾಗಾಗಿ ಇಂಥ ಪದಾರ್ಥಗಳನ್ನೆಲ್ಲವನ್ನು ನಾವು ಏನು ಮಾಡ್ತೀವಿ, ತಿಪ್ಪಿಗೆ ಹಾಕ್ತೀವಿ. ಯಾಕೆ ತಿಪ್ಪಿಗೆ ಹಾಕ್ತೀವಿ, ಕೊಳೆತವ, ಕೊಳೆತು ಗೊಬ್ಬರ ಆಗ್ತೈತಿ, ಇದು ಮತ್ತೆ ಮುಂದಿನ ಸಸ್ಯಗಳ ಬೆಳವಣಿಗೆಗೆ ಪೂರಕ ಆಗ್ತೈತಿ ಅಂತ ಹೇಳಿ. ಆದರೆ ಕೆಲವು ವಸ್ತುಗಳನ್ನು ನಾವು ಏನು ಮಾಡೋದಿಲ್ಲ ಅಂತಂದರೆ ತಿಪ್ಪಿಗೆ ಹಾಕೋದಿಲ್ಲ. ಎಂಥ ವಸ್ತುಗಳು, ನೈಸರ್ಗಿಕ ಪ್ರಕ್ರಿಯೆಗಳ ಮೂಲಕ ಸುಲಭವಾಗಿ ಕೊಳೆಯದ ವಸ್ತುಗಳನ್ನು ನಾವು ತಿಪ್ಪಿಗೆ ಹಾಕೋದಿಲ್ಲ. ಯಾಕೆ, ಆ ನೈಸರ್ಗಿಕ ಪ್ರಕ್ರಿಯೆಗಳ ಮೂಲಕ ಸುಲಭವಾಗಿ ಕೊಳೆಯದ ವಸ್ತುಗಳನ್ನು ನಾವು ಏನಂತ ಕರಿತೀವಿ, ಜೈವಿಕ ವಿಘಟನೆ ಹೊಂದದ ವಸ್ತು. ಜೈವಿಕ ಹೇಳಿದ್ದೀನಿ, ಜೀವಿಗಳಿಂದ ವಿಘಟನೆ ಹೊಂದದ ಕೊಳೆಯದ ವಸ್ತುಗಳು ಅಂತ ಏನು ಮಾಡ್ತೀವಿ, ಕರಿತೀವಿ. ಇದಕ್ಕೆ ಉದಾಹರಣೆ ಯಾವುವು ಅಂತಂದರೆ ಪ್ಲಾಸ್ಟಿಕ್ಗಳು ಮತ್ತು ಲೋಹಗಳು, ಇವು ವಿಘಟನೆಗೊಳ್ಳದ ವಸ್ತುಗಳು. ಹಾಗಾಗಿ ಇವುಗಳನ್ನು ನಾವು ಏನು ಮಾಡಲ್ಲ ಅಂತಂದರೆ ತಿಪ್ಪಿಗಳಿಗೆ ಹಾಕೋದಿಲ್ಲ. ನೀವು ಹಂಗೇನಾದ್ರು ಹಾಕ್ತಿದ್ರಿ ಅಂತಂದರೆ ಅದು ದಡ್ಡತನ. ಈಗಾದರೂ ಅರ್ಥ ಆಯ್ತಾ, ಪ್ಲಾಸ್ಟಿಕ್ಗಳು ಮತ್ತು ಲೋಹಗಳು ಶತಶತಮಾನಗಳಿಂದಲೂ ಕೂಡ, ಈಗ ಒಂದು ನೀವೇ ಒಂದು ಪ್ರಯೋಗ ಮಾಡಿ, ಒಂದು ಕಾಗದದ ಚೂರನ್ನು, ಒಂದು ಪ್ಲಾಸ್ಟಿಕ್ ಹಾಳೆಯನ್ನು ಮನೆ ಅಂಗಳದೊಳಗೆ ಯಾವುದಾದ್ರೂ ಒಂದು ಗುರುತು ಮಾಡಿದ ಪ್ರದೇಶದೊಳಗೆ ಹೂತಾಕ್ರಿ. ಹೂತಾಕಿ ನೀವು ಏನು ಮಾಡಿರಿ ಅಂತಂದರೆ ಸುಮಾರು ಒಂದು ತಿಂಗಳು ಬಿಟ್ಟು ನೋಡಿರಿ. ಬಿಟ್ಟು ನೋಡಿದಾಗ ಕಾಗದ ಕೊಳತು ಹೋಗಿರ್ತೈತಿ, ಆ ಪ್ಲಾಸ್ಟಿಕ್ ಹಾಳೆ ಅದು ಯಥಾ ಪ್ರಕಾರ ಹೆಂಗೆ ಇರ್ತೈತಿ ಹಂಗೆ ಇರ್ತೈತಿ. ಬರೀ 15 ದಿವಸಕ್ಕಲ್ಲ, 100 ವರ್ಷ ಬಿಟ್ಟರೂ ಕೂಡ ಅದು ಏನಿರುತ್ತೆ, ನಿಸರ್ಗದೊಳಗೆ ಹಾಗೆ ಉಳ್ಕೊಂಡು ಹೋಗಿರ್ತೈತಿ. ಓಕೆ. ಪ್ಲಾಸ್ಟಿಕ್ ಕೊಳೆಯಲು ಹಲವಾರು ವರ್ಷಗಳನ್ನು ತೆಗೆದುಕೊಳ್ಳುವುದರಿಂದ ಇದು ಪರಿಸರ ಸ್ನೇಹಿ ಅಲ್ಲ. ಇಲ್ಲಿ ಪುಸ್ತಕದಾಗ ಸ್ವಲ್ಪ ಮಿಸ್ಟೇಕ್ ಆಗಿದೆ, ಅದು ಹಲವಾರು ವರ್ಷಗಳನ್ನು ತೆಗೆದುಕೊಳ್ಳುವುದರಿಂದ, ಆ್ಯಕ್ಚುಲಿ ಅದು ಕೊಳೆಯುವುದೇ ಇಲ್ಲ, ಸವಿಯಬಹುದು, ಹೌದಾ, ಈಗ ಇದರಿಂದಾಗಿ ಮಾಡ್ಬೋದು, ಬಟ್ ಕೊಳೆಯಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ಇದು ಏನು ಅಂತಂದರೆ ಪರಿಸರ ಸ್ನೇಹಿ ಅಲ್ಲ. ಹಾಗಾಗಿ ಇದು ಏನು ಮಾಡ್ತತಿ ಅಂತಂದರೆ ಪರಿಸರ ಮಾಲಿನ್ಯವನ್ನು ಉಂಟು ಮಾಡ್ತತಿ. ಪ್ಲಾಸ್ಟಿಕ್ಗಳು ನಿಸರ್ಗದೊಳಗೆ ಹಾಗೆ ಉಳಿದುಕೊಳ್ಳುವುದರಿಂದ ಏನಾಗ್ತತಿ, ಈ ಪರಿಸರ ಮಾಲಿನ್ಯ ಉಂಟಾಗ್ತತಿ. ಹಾಗಾಗಿ ಅದು ಅಲ್ಲದೆ ಈ ಪ್ಲಾಸ್ಟಿಕ್ಗಳನ್ನು ದಹಿಸಿದಾಗ ವಾತಾವರಣಕ್ಕೆ ಹೆಚ್ಚಿನ ವಿಷಕಾರಿ ಹೊಗೆ ಏನಾಗ್ತತಿ, ಬಿಡುಗಡೆಯಾಗಿ ಅದು ಮಾಲಿನ್ಯಕ್ಕೆ
ಕಾರಣ ಆಗ್ತೈತಿ. ನಾವು ಹೇಳ್ಬೋದು ಸರ್, ಪ್ಲಾಸ್ಟಿಕ್ಗಳನ್ನು ನಾವು ಸುಟ್ಟು ಹಾಕ್ಬೋದಲ್ರಿ, ಸುಟ್ಟು ಹಾಕಕ್ಕೆ ಬರೋದಿಲ್ಲ. ಸುಟ್ಟು ಹಾಕಿದಾಗ ಏನು ಬಿಡುಗಡೆ ಆಗ್ತಕ್ಕಂಥ ಅನಿಲ ಏನಿದಿಲ್ಲ ಅಂತಂದರೆ ತುಂಬ ವಿಷಕಾರಕವಾಗಿರ್ತಕ್ಕಂಥ ಅನಿಲ ಅದು. ಓಕೆ, ಎಸ್. ಇನ್ನು ಪ್ಲಾಸ್ಟಿಕ್ಗಳಿಂದಾಗುವ ಪರಿಸರ ಮಾಲಿನ್ಯ ತಡೆಗಟ್ಟುವ ಕ್ರಮಗಳು. ಈ ಪ್ಲಾಸ್ಟಿಕ್ಗಳಿಂದ ಏನು ಪರಿಸರದಲ್ಲಿ ಮಾಲಿನ್ಯ ಉಂಟಾಗ್ತೈತಿ ಅದನ್ನು ತಡೆಗಟ್ಟಬೇಕಾಯಿತು ಅಂತಂದ್ರೆ ಏನು ಕ್ರಮ ಕೈಗೊಳ್ಳಬೇಕು ಅನ್ನುವಂಥದ್ದನ್ನು ನಾವೀಗ ನೋಡೋಣ. ಓಕೆ, ಪ್ಲಾಸ್ಟಿಕ್ಗಳ ಬಳಕೆಯನ್ನು ಎಷ್ಟು ಸಾಧ್ಯವೋ ಅಷ್ಟು ಅದನ್ನು ಏನು ಮಾಡಬೇಕು ಅಂತಂದ್ರೆ ತಪ್ಪಿಸ್ಬೇಕು. ಸಾಧ್ಯ ಆದಷ್ಟು ಪ್ಲಾಸ್ಟಿಕ್ ಬಳಕೆಯನ್ನು ನಾವು ಏನು ಮಾಡಬೇಕು, ಕಡಿಮೆ ಮಾಡಬೇಕು. ಆಮೇಲೆ ನಾವು ಮಾರ್ಕೆಟ್ಗೆ ಹೋಗುವ ಹೊತ್ತಿನಾಗ, ವಸ್ತುಗಳನ್ನು ಖರೀದಿಸಲಿಕ್ಕೆ ಮಾರುಕಟ್ಟೆಗೆ ಹೋಗುವಾಗ ಹತ್ತಿ ಮತ್ತು ಸೆಣಬಿನಿಂದ ಮಾಡಿದ ಚೀಲಗಳನ್ನು ನಾವು ಏನು ಮಾಡಬೇಕು ಅಂತಂದರೆ ಬಳಸಬೇಕು. ಬಟ್ಟೆ ಚೀಲಗಳನ್ನು ನಾವು ಏನು ಮಾಡಬೇಕು, ಒಯ್ಯಬೇಕು. ಓಕೆ, ಎಸ್. ಇನ್ನು ಜೈವಿಕ ವಿಘಟನೆ ಹೊಂದುವ ಮತ್ತು ಜೈವಿಕ ವಿಘಟನೆ ಹೊಂದದ ತ್ಯಾಜ್ಯಗಳನ್ನು ಏನು ಮಾಡಬೇಕು, ಪ್ರತ್ಯೇಕವಾಗಿ ಸಂಗ್ರಹಿಸಬೇಕು ಮತ್ತು ಪ್ರತ್ಯೇಕವಾಗಿ ಅವುಗಳನ್ನು ವಿಲೇವಾರಿ ಮಾಡಬೇಕು. ಆಗಲೇ ಹೇಳಿದೆ ನಾನು, ತಿಪ್ಪಿಗೆ ಯಾವುಗಳನ್ನು ಎಸಬೇಕು, ಜೈವಿಕ ವಿಘಟನೆ ಹೊಂದುವ ಪದಾರ್ಥಗಳನ್ನು ಮಾತ್ರ ನಾವು ತಿಪ್ಪಿಗೆ ಎಸಬೇಕು. ಜೈವಿಕ ವಿಘಟನೆಗೆ ಹೊಂದದ ಪದಾರ್ಥಗಳನ್ನು ನಾವು ಅವನ್ನೇನು ಮಾಡಬೇಕು, ಪ್ರತ್ಯೇಕ ಮಾಡಿ ಇಡಬೇಕು. ಓಕೆ, ಇನ್ನು ಪ್ಲಾಸ್ಟಿಕ್ ವಸ್ತುಗಳನ್ನು ಮರುಚಕ್ರೀಕರಣಗೊಳಿಸುವುದು ಉತ್ತಮ. ಅಂದರೆ ಈ ಹಾಳಾದ, ಒಡೆದು ಹೋದ, ಮುರಿದು ಹೋದ ಪ್ಲಾಸ್ಟಿಕ್ಗಳನ್ನು ಸಂಗ್ರಹಿಸಿ ಪುನಃ ಅವುಗಳನ್ನು ಕಾಯಿಸಿ ಎರಕ ಹೊಯ್ದು ಹೊಸ ಪ್ಲಾಸ್ಟಿಕ್ಗಳನ್ನು ತಯಾರಿಸುವಂಥದ್ದಕ್ಕೆ ನಾವೇನು ಕರಿತೀವಿ, ಮರುಚಕ್ರೀಕರಣ ಅಂತ ಕರಿತೀವಿ. ಮರುಚಕ್ರೀಕರಣಗೊಳಿಸುವುದು ಉತ್ತಮ. ಇನ್ನು ಈ ಪ್ಲಾಸ್ಟಿಕ್ ತಡೆಗಟ್ಟಬೇಕಾಯಿತು ಅಂತಂದ್ರೆ, ಮಾಲಿನ್ಯವನ್ನು ತಡೆಗಟ್ಟಬೇಕಾಯಿತು ಅಂತಂದರೆ ನಾವು ನೀವು ಎಲ್ಲರೂ ಏನು ಮಾಡಬೇಕು ಅಂತಂದರೆ 5R ಅನ್ನುವಂಥ ತತ್ವವನ್ನು ನಾವು ಏನು ಮಾಡಬೇಕು, ಬಳಸಬೇಕು. 5R ಅಂತ ಕರಿತೀವಿ, ಇಂಗ್ಲೀಷ್ R, ಹೌದಾ. ಈ ತತ್ವವನ್ನು ನಾವು ಏನು ಮಾಡಬೇಕು, ಅನುಸರಿಸಬೇಕು. ಹಾಗಾದರೆ ಆ 5R ಯಾವ್ಯಾವು, ಒಂದನ್ನು ನೋಡ್ತಾ ಹೋಗೋಣ. ರೆಡ್ಯೂಸ್, 1R ಏನದು, ರೆಡ್ಯೂಸ್. ಇದರ ಅರ್ಥ ಕನ್ನಡದಲ್ಲಿ ಮಿತ ಬಳಕೆ. ಅಂದರೆ ನಾವು ಪ್ಲಾಸ್ಟಿಕ್ಕಿಗೆ ಸಂಬಂಧಪಟ್ಟಂಗೆ ನಾವು ಏನು ಹೇಳಬೇಕು, ಎಷ್ಟು ಸಾಧ್ಯ ಇತ್ತೋ ಅಷ್ಟು ಕಡಿಮೆ ಪ್ರಮಾಣದೊಳಗೆ ನಾವು ಏನು ಮಾಡಬೇಕು, ಎಲ್ಲೆಲ್ಲಿ ನಮಗೆ ಅವಶ್ಯಕತೆ ಇಲ್ವೋ ಅಲ್ಲಿ ನಾವು ಪ್ಲಾಸ್ಟಿಕ್ ಬಳಕೆಯನ್ನು ನಾವು ಏನು ಮಾಡಬೇಕು, ತ್ಯಜಿಸಬೇಕು. ಮಿತವಾಗಿ ಏನು ಮಾಡಬೇಕು, ಪ್ಲಾಸ್ಟಿಕ್ ಬಳಸಬೇಕು. ಇನ್ನು ರೀಯೂಸ್, ಮರುಬಳಕೆ. ಈಗ ಕೆಲವೊಂದಿಷ್ಟು ಪ್ಲಾಸ್ಟಿಕ್ಗಳು ಪದಾರ್ಥಗಳು ಏನಾಗಿರ್ತವೆ ಅಂತಂದ್ರೆ ಹಾಳಾಗಿರ್ತವೆ. ಹಾಳಾಗಿ ಅವನ್ನ ಹಾಗೆ ಎಸೆಯುವುದ್ರ ಬದಲು ಮತ್ತೆ ಬೇರೆ ಉದ್ದೇಶಗಳಿಗಾಗಿ ನಾವು ಅವನು ಏನು ಮಾಡಬೇಕು, ಮಾಡ್ಬೋದು ಅಂತಂದ್ರೆ ಮರುಬಳಕೆ ಮಾಡ್ಕೋಬಹುದು, ಹೌದಾ. ಫಾರ್ ಎಕ್ಸಾಂಪಲ್, ಈಗ ಒಂದು ವಾಟರ್ ಬಾಟಲ್ ಏನಾಗಿರ್ತೈತಿ ಅಂತಂದ್ರೆ ನೀರು, ಮಿನರಲ್ ವಾಟರ್ದು ನಾವು ನೋಡ್ತೀವಲ್ಲ, ಆ ನೀರು ಕುಡಿದು ಅದನ್ನು ಬಾಟ್ಲ್ ಬಿಸಾಕು ಇರ್ತೀವಿ. ಆಗ ಆ ಬಿಸಾಕೋದ್ರ ಬದಲಾಗಿ ಆ ಬಾಟ್ಲನ್ನು ಕಟ್ ಮಾಡಿ ಅದರಲ್ಲಿ ಮಣ್ಣು, ಒಳ್ಳೆಯ ಫಲವತ್ತಾದ ಮಣ್ಣು ಹಾಕಿ ಕೆಲವು ಹೂವಿನ ಸಸಿಗಳನ್ನು ನೆಟ್ಟು ಅವನ್ನ ನಾವು ಏನು ಮಾಡ್ಬೋದು, ಮನೆ ಮಳೆಯೊಳಗೆ ಅಲಂಕಾರಕವಾಗಿ ಅದನ್ನು ಏನು ಮಾಡ್ಬೋದು, ಇಡ್ಬೋದು. ಮನೆಯ ಸೌಂದರ್ಯವನ್ನು ಹೆಚ್ಚಿಸ್ತೈತಿ, ಪ್ಲಾಸ್ಟಿಕ್ ಮಾಲಿನ್ಯವನ್ನು ಏನು ಮಾಡ್ತೈತಿ, ತಡೆಗಟ್ತೈತಿ. ಇನ್ನು ರೀಸೈಕಲ್, ಈ ಪಾಠದುದ್ದಕ್ಕೂ ಹೇಳಿನಿ, ರೀಸೈಕಲ್ ಮರುಚಕ್ರೀಕರಣ. ಒಡೆದು ಹೋದ, ಮುರಿದು ಹೋದ, ಹಾಳಾದ ಪ್ಲಾಸ್ಟಿಕ್ಗಳನ್ನು ಪುನಃ ಅವುಗಳನ್ನು ಎರಕ ಹೊಯ್ದು ಹೊಸ ವಸ್ತುಗಳನ್ನು ತಯಾರಿಸುವುದಕ್ಕೆ ನಾವು ಏನಂತ ಕರಿತೀವಿ, ಮರುಚಕ್ರೀಕರಣ ಅಂತ ಕರಿತೀವಿ. ಈಗ 4R, ಮರಳಿ ಪಡಿ, ಹೌದಾ, ರಿಕವರ್. ಅವನ್ನ ನಾವು ಏನು ಮಾಡ್ಬೋದು ಅಂತಂದ್ರೆ ಈ ಇದರಾಗಿರುವಂಥ ಪದಾರ್ಥಗಳನ್ನು ಮತ್ತೆ ಹೊಳೆ ಪುನಃ ನಾವು ಏನು ಮಾಡ್ಬೋದು ಅಂತಂದ್ರೆ ಈ ಹಾಳಾಗಿರುವಂಥ ಅವುಗಳ ಮತ್ತು ಬೇರೆ ಉದ್ದೇಶಗಳಿಗಾಗಿ ಬಳಸುವಂಥದ್ದನ್ನು ನಾವು ಏನು ಮಾಡ್ಬೋದು, ಮಾಡ್ಬೋದು. ಅದಕ್ಕೆ ಮರಳಿ ಪಡೆ ಅಂತೇಳಿ ಮಾಡ್ತೀವಿ, ಕರಿತೀವಿ. ರೆಫ್ಯೂಸ್, ನಿರಾಕರಿಸು. ನಮಗೆ ಪ್ಲಾಸ್ಟಿಕ್ ಯುಕ್ತ ಪದಾರ್ಥಗಳನ್ನು ಯಾರಾದರೂ ನೀಡಲಿಕ್ಕೆ ಬಂದರೆ ನಾವು ಅದನ್ನು ಏನು ಮಾಡಬೇಕು, ನಿರಾಕರಿಸಬೇಕು. ಈಗ ಹೇಳಿದೆ ನಿಮಗೆ, ಏನು ಮಾರುಕಟ್ಟೆಗೆ ಹೋದಾಗ, ತರಕಾರಿ ತರಲಿಕ್ಕೆ ಹೋದಾಗ ನಾವು ಬಟ್ಟೆ ಚೀಲಗಳನ್ನು ತೊಗೊಂಡು ಹೋಗಿ ಅದರಲ್ಲಿ ಹಾಕಿಸ್ಕೊಂಡ್ಬರ್ಬೇಕು. ಅಕಸ್ಮಾತ್ ವ್ಯಾಪಾರಿ ಆ ಪ್ಲಾಸ್ಟಿಕ್ ಚೀಲಗಳಲ್ಲಿ ಕಟ್ಟಿ ನಮಗೆ ಕೊಡೋಕೆ ಬಂದ್ರೆ ನಾವು ಅದನ್ನು ಏನು ಮಾಡಬೇಕು, ನಿರಾಕರಿಸಬೇಕು. ನಮಗೆ ಕಾಗದದ ಪೊಟ್ಟಣಗಳಲ್ಲಿ ಕಟ್ಟು, ಕಾಗದದ ಪೊಟ್ಟಣಗಳಲ್ಲಿ ಕಟ್ಟಿಕೊಡು, ಇಲ್ಲ ಈ ಚೀಲದಲ್ಲಿ ಹಾಕು ಅಂತೇಳಿ ನಾವು ಏನು ಮಾಡಬೇಕು, ಹೇಳಬೇಕು. ಹಾಗಾಗಿ ಪ್ಲಾಸ್ಟಿಕ್ ಬಳಕೆಯನ್ನು ನಾವು ಏನು ಮಾಡಬೇಕು, ರೆಫ್ಯೂಸ್ ಅಂದರೆ ನಿರಾಕರಿಸಬೇಕು. ಓಕೆ, ಈ 5R ತತ್ವಗಳನ್ನು ಅನುಸರಿಸಿದ್ವಿ ಅಂತಂದರೆ ಈ ಪ್ರಪಂಚವನ್ನು ಅಥವಾ ಈ ಪರಿಸರವನ್ನು ಪ್ಲಾಸ್ಟಿಕ್ ಮುಕ್ತ ಪರಿಸರವನ್ನಾಗಿ ನಾವು ಏನು ಮಾಡ್ಬೋದು, ಬದಲಾಯಿಸಬಹುದು. ಹಾಗಾಗಿ ಪ್ಲಾಸ್ಟಿಕ್ ಒಂದು ವರವೂ ಹೌದು, ಶಾಪನೂ ಹೌದು. ಹಾಗಾಗಿ ಪ್ಲಾಸ್ಟಿಕ್ ಬಳಕೆ ಬಗ್ಗೆ ಭಾಳ ಎಚ್ಚರ ಇರ್ರಿ. ಪ್ಲಾಸ್ಟಿಕ್ಗಳನ್ನು ಆದಷ್ಟು ತ್ಯಜಿಸುವಂಥ ಕೆಲಸವನ್ನು ನೀವು ಮಾಡಿರಿ. ಓಕೆ, ಎಸ್. ಇಷ್ಟಾದರೆ ಏನಾಯ್ತಿದ್ದು ಅಂತಂದರೆ ಈ ಪಾಠ ಇಲ್ಲಿಗೆ ಮುಕ್ತ ಆಯಿತು. ಇನ್ನು ಈ ಪಾಠಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೋತ್ತರಗಳು, ಪಾಠದ ಹಿಂದಿನ ಪ್ರಶ್ನೋತ್ತರಗಳನ್ನು ನೋಡಿರಿ. ಅದರೊಳಗೆ ಏನಾದರೂ ಸಮಸ್ಯೆಗಳು ಬಂದವು ಅಂತಂದರೆ ನಿಮ್ಮ ಶಿಕ್ಷಕರೊಂದಿಗೆ ಚರ್ಚಿಸಿರಿ.
ಓಕೆ, ಧನ್ಯವಾದಗಳು.